ನಮ್ಮ ಶಾಸಕರು ಜಿ ಆರ್ ಲೋಬೋರ್ ಬಂದ ಮೇಲೆ ಮತ್ತು ನಮ್ಮ ಈ ಮಹಾನಗರಪಾಲಿಕೆ ಹೊಸದಾಗಿ ಸಂಘಟನೆ ಆದ ಮೇಲೆ ಬಹುಶಃ ಯಾವ ಕರ್ನಾಟಕದ ಯಾವ ನಗರದಲ್ಲಿ ಕೂಡ ಆಗದೇ ಇರತಕ್ಕಂತ ಅಭೂತಪೂರ್ವವಾದಂತಹ ಕೆಲಸ ಇವತ್ತು ಮಂಗಳೂರು ನಗರದಲ್ಲಿ ಆಗಿದೆ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಯಾಕಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ವಾಣಿಜ್ಯ ಉದ್ಯಮಗಳ ಹೆಬ್ಬಾಗಿದೆ ಹೆಬ್ಬಾಗಿಲೇ ಸರಿ ಇಲ್ಲದಿದ್ರೆ ಕರ್ನಾಟಕದ ಅಭಿವೃದ್ಧಿ ಮುಂದೆ ಆಗುವುದಿಲ್ಲ ಅಥವಾ ಈ ಭಾಗದ ಅಭಿವೃದ್ಧಿ ಕೂಡ ಆಗುವುದಿಲ್ಲ ಅದನ್ನು ಅಚ್ಚುಕಟ್ಟಾಗಿ ನೀವು ಇಡಬೇಕು ಇದನ್ನು ಇಡೀ ದೇಶದಲ್ಲೇ ಮಂಗಳೂರು ನಗರ ಒಂದು ಮಾದರಿ ನಗರ ಅಂತೇಳಿ ಬೇಯಿಸಬೇಕು ಅದೇ ಒಂದು ಆಶಯವನ್ನು ಕನಸನ್ನು ಇಟ್ಟುಕೊಂಡು ನಾನು ಕೂಡ ನಿಜವಾದಂತಹ ಕಾರ್ಯಕ್ರಮದಲ್ಲಿ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ನಮ್ಮ ಈ ಕರಾವಳಿ ಇಲ್ಲದಿದ್ದರೂ ಕೂಡ ನಾವು ಅದಕ್ಕೆ ನಮ್ಮ ಲೋಬೋ ಅವರು ಆಗ ಅದರ ಸಂಬಂಧಪಟ್ಟಂತಹ ಅಧಿಕಾರಿಗಳಿದ್ರು ಅದಕ್ಕೊಂದು ರೂಪರೇಷೆಯನ್ನು ತಯಾರು ಮಾಡಿ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಎಸ್ ಕೆ ದಾಸ್ ಅಂತೇಳಿ ಅವರನ್ನು ನಾನು ನೇಮಕ ಮಾಡಿ ಎಡಿಬಿ ಕಾರ್ಯಕ್ರಮ ವಿಶೇಷವಾಗಿ ಬೆಂಗಳೂರಿನ ತುಮಕೂರಿನ ರಾಮನಗರದ ಅನಂತರ ನಮ್ಮ ದಕ್ಷಿಣ ಕನ್ನಡ ಈ ಕರಾವಳಿ ತೀರಕ್ಕೆ ನಾವು ತಂದಿದ್ದೀವಿ ಒಟ್ಟು ಅದಕ್ಕೆ ಇಲ್ಲಿಂದ ಕುಂದಾಪುರದವರೆಗೆ ಸುಮಾರು 1,000 ಕೋಟಿ ರೂಪಾಯಿ ನಾನು ಮುಖ್ಯಮಂತ್ರಿ ಇರುವಾಗ ಅದನ್ನು ಮೀಸಲಾಗಿಸಿ ಇವತ್ತು ನಿಮ್ಮ ಅಂಡರ್ಗ್ರೌಂಡ್ ಇರಬಹುದು ಮತ್ತೆ ರಸ್ತೆಗಳಿರ್ಬೋದು ಕುಡಿಯುವ ನೀರಿನ ಸಪ್ಲೈ ಇರಬಹುದು ಘನತಾಜ್ಯ ವಿರಾವರಿ ಇರಬಹುದು ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ನಮ್ಮ ಮೇಯರ್ ಅವರಿಗೆ ಶಾಸಕರಿಗೆ ಮತ್ತು ನಿಮಗೆಲ್ಲರಿಗೂ ವಿನಂತಿ ಮಾಡಿ ಕಾರ್ಪೊರೇಟರ್ಗೆ ಮಾಡೋದಂದ್ರೆ ಅಲ್ಲಿಗೆ ನಿಲ್ಲಬಾರದು ಮುಂದೆ ಹೇಗೆ ಇರಬೇಕು ಮಂಗಳೂರು ನಗರ ಅಂತೇಳಿ ತಾವೇದಕ್ಕೊಂದು ನೀಲಿ ನಕ್ಷೆ ಮಾಡಿ ಹಣ ಬರ್ತದೆ ಈಗಂತೂ ಹಣ ಸಂಪನ್ಮೂಲವನ್ನು ಒದಗಿಸುವುದು ಅಷ್ಟು ಕಷ್ಟ ಇಲ್ಲ ಆಗದಾಗಲ್ಲ ನಮಗೆ ಎಡಿವಿಡಲೇ ಹಣ ಬರಬೇಕು ಆದರೆ ಅದಕ್ಕೆ ಏನು ಬೇಕು ಅಂತೇಳಿ ಒಂದು 20 ವರ್ಷದಲ್ಲಿ ಯಾವ ರೀತಿಯಲ್ಲಿ ಮಂಗಳೂರು ನಗರ ಇರಬೇಕು ಅದು ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತೇಳಿ ಒಂದು ರೂಪರೇಷೆಯನ್ನು ತಯಾರು ಮಾಡಿ ಅದಕ್ಕೆ ಬೇಕಾದಂತಹ ಪೂರ್ತಿ ಬೆಂಬಲವನ್ನ ನಮ್ಮ ಎಲ್ಲರೂ ಕೊಡ್ತಾರೆ ಮುಖ್ಯಮಂತ್ರಿಗಳು ಕೊಡ್ತಾರೆ ಆದ್ದರಿಂದ ಒಂದು 5-6 ತಿಂಗಳ ಒಳಗಡೆ ಇಂತಹ ಒಂದು ನೀರಿನ ಕಾಶೆಯನ್ನು ಮಾಡತಕ್ಕಂತಹ ಕ್ರಮ ತಾವು ತೆಗೆದುಕೊಂಡ್ರೆ ಹೆಚ್ಚಿನ ಸಂಪನ್ಮೂಲವನ್ನ ಒದಗಿಸತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಯಾದಿಯಾಗಿ ನಾವೆಲ್ಲ ತೆಗೆದುಕೊಳ್ತೇವೆ ಈ ಕೆಲಸ ನೀವು ಮಾಡಬೇಕು ಅಂತೇಳಿ ಅದಕ್ಕೆ ಬೇಕಾದಂತಹ ಎಕ್ಸ್ಪರ್ಟ್ಸ್ ಅನ್ನ ಈಗಾಗಲೇ ಒಂದು ಮಾಡಿದ್ದಾರೆ ಇದನ್ನ ಒಂದು ನಮ್ಮ ಯುಪಿಎ ಸರ್ಕಾರ ಇರುವಾಗ ಇದನ್ನ ನರಂನಲ್ಲಿ ಸೇರಿಸಬೇಕು ಅಂತೇಳಿ ನಾವು ಆಲೋಚನೆ ಎಲ್ಲ ಮಾಡಿ ಬಹುಶಃ ಅದು ಬಂದಿದ್ರೆ 1,000 ಕೋಟಿ ರೂಪಾಯಿ ಬರ್ತಾ ಇದ್ವಿ ಆದ್ರೆ ಈಗ ಅದಕ್ಕೆ ಈ ನಗರವನ್ನ ಒಂದು ಸ್ಮಾರ್ಟ್ ನಗರನ ಸ್ಮಾರ್ಟ್ ಸಿಟಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಷಣ ಆಗಬೇಕು ಬರೀ ಘೋಷಣೆಗಳಿಂದ ನಮ್ಮ ದೇಶ ನಡೆಯುವುದಿಲ್ಲ ಕಾರ್ಯಗತ ಮಾಡಿದಾಗ ಮಾತ್ರ ಅದು ಕೂಡ ನೋಡಿ ಇದು ಕಾರ್ಯಗತ ಮಾಡಿ ಇಂತಹ ಸಂದರ್ಭದಲ್ಲಿ ಉದ್ಘಾಟನೆ ದೇವಸ್ಥಾನದ ಈ ಯಾತ್ರೆ ಆಗುವ ದಿವಸನೇ ಇದು ಉದ್ಘಾಟನೆ ಆಗಬೇಕು ಎಂಬ ಆ ಸಂಕಲ್ಪ ಶಕ್ತಿ ಆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಎಲ್ಲವೂ ಪೂರಕ ಇಲ್ಲದ್ರೆ ಬರೀ ಭಾಷಣಗಳಲ್ಲೇ ಪ್ರಾರಂಭ ಆಗಿ ಭಾಷಣಗಳಲ್ಲೇ ಮುಗೀತದೆ ಆದ್ದರಿಂದ ಈ ದಿಸೆಯಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಿ ಯಾಕಂದ್ರೆ ಬಹಳ ದಕ್ಷತೆಯುಳ್ಳಂತ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅದೇ ಪ್ರಕಾರ ನಮ್ಮ ಮಹಾದಕ್ಷತೆಯುಳ್ಳಂತ ನಮ್ಮ ಶಾಸಕರು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಇರುವಾಗ ಇದಕ್ಕಿಂತ ಒಂದು ಸರಿಯಾದಂತಹ ಸಂದರ್ಭ ಇನ್ನೊಂದಿಲ್ಲ ಇದನ್ನು ಮಾಡಬೇಕು ನನ್ನ ಸಂಪೂರ್ಣ ಬೆಂಬಲ ನಿಮಗೆಲ್ಲ ಇದೆ ಅಂತೇಳಿ ನಾನು ಹೇಳಿ ಪುನಃ ಡಿ ಕೆ ನಮ್ಮ ಅಶೋಕ್ ಅವರ ಇಚ್ಛಾಶಕ್ತಿ ಈ ಪ್ರದೇಶವನ್ನ ಒಂದು ಸುಂದರವಾದಂತಹ ಪ್ರದೇಶವನ್ನಾಗಿ ಮಾಡಬೇಕು ಅಂತೇಳಿ ಅನೇಕ ಕಡೆಗಳಲ್ಲಿ ನಾವೊಂದು ದೊಡ್ಡ ತಪ್ಪು ಮಾಡ್ತೇವೆ ಎಲ್ಲ ಕಡೆ ಇಡೀ ನಗರ ಚೆನ್ನಾಗಿರ್ತದೆ ಆದರೆ ದೇವಸ್ಥಾನದ ಬಳಿ ಹೋದಾಗ ಅದು ಸಂಪೂರ್ಣ ಕೊಳಚೆ ಇರ್ತದೆ ದೇವರ ಒಳಗೆ ನಮ್ಮ ಮನಸ್ಸಿನಲ್ಲಿ ಕೊಳಚೆ ತೆಗೆದಾಗ ಮಾತ್ರ ದೇವರು ಆ ಅನುಗ್ರಹ ಕೊಡ್ತಾರೆ ಅನೇಕ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನಗಳ ನಗರಗಳಲ್ಲಿ ಕೂಡ ಇದಾಗ್ತದೆ ಆದ್ರಿಂದ ಇಂಥ ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಮಸೀದಿಗಳಿರ್ಬೋದು
ಆಸುಪಾಸುಗಳನ್ನು ಸುಂದರವಾಗಿರಿಸಿದ್ರೆ ಇಡೀ ನಗರ ಸುಂದರವಾಗ್ತದೆ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಮಾಡಬೇಕು. ನಮ್ಗೆ ಬಹಳ ಸಂತೋಷ ಅಂದರೆ ಮಾನ್ಯ ಎ ಜೆ ಶೆಟ್ಟಿಯವರು ಇದ್ದಾರೆ ಇಲ್ಲಿ. ಅವರು ಈ ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ನವೀಕರಣ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ. ನಾವು ಅವರಿಗೆ ಯಾವಾಗಲೂ ಕೂಡ ಬೆಂಬಲ ಕೊಡ್ತಾನೆ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಇರ್ತಾನೆ ಇರಬೇಕು. ಅವರು ಬೇರೆ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ದೇವಸ್ಥಾನದ ಬಗ್ಗೆ ಸಮರ್ಪಣಾ ಮನೋಭೂಮಿಕೆಯಿಂದ ಕೆಲಸ ಮಾಡತಕ್ಕಂಥವರ ಕೈಯಲ್ಲಿ ದೇವಸ್ಥಾನ ಇರಬೇಕೇ ಹೊರತು ಯಾವುದೋ ತಮ್ಮ ವೈಯಕ್ತಿಕ ಸ್ವಪ್ರತಿಷ್ಠೆಗಾಗಿ ಇದರ ಧರ್ಮದರ್ಶಿಗಳಾಗಬೇಕು ಅಂತೇಳಿ ಇದ್ದವರನ್ನ ದಯಮಾಡಿ ಅಥವಾ ರಾಜಕೀಯ ಕಾರಣದಿಂದಾಗಲಿ ನೀವು ಧರ್ಮದರ್ಶಿಗಳನ್ನು ಮಾಡಬಾರದು. ನನ್ನ ವಿನಂತಿ ಶಾಸಕರಿಗೆ. ಆದ್ರಿಂದ ತಾವು ದಯಮಾಡಿ ಈ ದೇವಸ್ಥಾನಕ್ಕೆ ಒಳ್ಳೆ ಧರ್ಮದರ್ಶಿಗಳಿದ್ರೆ ಏನಾಗ್ತದೆ ಎಂಬುದಕ್ಕೆ ಕದ್ರಿಸಿ ಮಂಜುನಾಥೇಶ್ವರ ದೇವಸ್ಥಾನವೇ ಒಂದು ಜೀವಂತ ಸಾಕ್ಷಿ ಅಂತೇಳಿ.